ಶಿಲ್ಪಾ ಶೆಟ್ಟಿ ಪತಿ ರಾಜ್ಕುಂದ್ರ ಮುಖ ಮುಚ್ಚಿಕೊಂಡು ಓಡಾಡುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಮುಖ ತೋರಿಸುವ ಯೋಗ್ಯತೆ ಇಲ್ಲ ಎಂದ ಮೇಲೆ ಸುಮ್ಮನೆ ಮನೆಯಲ್ಲೇ ಇರಿ ಎಂದು ನೆಟ್ಟಿಗರು ಚಾಟಿ ಬೀಸಿದ್ದಾರೆ ಅಶ್ಲೀಲ ವಿಡಿಯೋ ನಿರ್ಮಾಣದ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಬಳಿಕ ಉದ್ಯಮಿ ರಾಜ್ಕುಂದ್ರ ಅವರು ಬಹುತೇಕ ತೆರೆಮರೆಗೆ ಸರಿದಿದ್ದರು ಮೊದಲೆಲ್ಲ ಪತ್ನಿ ಶಿಲ್ಪಾ ಶೆಟ್ಟಿ ಜೊತೆ ಖುಷಿ ಖುಷಿಯಿಂದ ಪೋಸ್ ನೀಡುತ್ತಿದ್ದ ಅವರು ಈಗ ಸಂಪೂರ್ಣ ಮುಖ ಮುಚ್ಚಿಕೊಂಡು ಓಡಾಡುವಂತಾಗಿದೆ ನಟಿಯರನ್ನು ಮತ್ತು ಮಾಡೆಲ್ಗಳನ್ನು ಯಾಮಾರಿಸಿ ಅಶ್ಲೀಲ ಸಿನಿಮಾ ಚಿತ್ರೀಕರಣ ಮಾಡಿದ ಆರೋಪ ರಾಜ್ಕುಂದ್ರ ಅವರ ಮೇಲಿದೆ ಈ ಪ್ರಕರಣದಲ್ಲಿ ಕಳೆದ ವರ್ಷ ಅವರನ್ನು ಬಂಧಿಸಲಾಗಿತ್ತು ಹಲವು ದಿನಗಳ ಕಾಲ ಜೈಲಿನಲ್ಲಿ ಕಂಬಿ ಎಣೆಸಿದ ನಂತರ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಈ ಘಟನೆ ನಡೆದು ಒಂದು ವರ್ಷವೇ ಕಳೆದಿದ್ದರೂ ಕೂಡ ರಾಜ್ಕುಂದ್ರಾ ಸಾರ್ವಜನಿಕವಾಗಿ ಮುಖ ತೋರಿಸಲು ಹಿಂಜರಿಯುತ್ತಿದ್ದಾರೆ ಇನ್ನು ಶೆಟ್ಟಿ ಮತ್ತು ಕುಂದ್ರಾರವರು ಒಂದು ಪಾರ್ಟಿಗೆ ಆಗಮಿಸಿದ್ದಾಗ ಆ ವೇಳೆ ಫೋಟೋ ಮತ್ತು ವಿಡಿಯೋ ಕ್ಲಿಕ್ಕಿಸಲು ಮಾಧ್ಯಮದವರು ಮುಗಿಬಿದ್ದರು ಶಿಲ್ಪಾ ಶೆಟ್ಟಿ ನಗು ನಗುತ್ತಾ ಪೋಸ್ ನೀಡಿದರು ಆದರೆ ರಾಜ್ಕುಂದ್ರಾ ಮಾತ್ರ ಸಂಪೂರ್ಣ ಮುಖ ಮುಚ್ಚಿಕೊಂಡು ನಡೆದು ಹೋದರು ಒಮ್ಮೆ ಮುಖ ತೋರಿಸಿ ಎಂದು ಮಾಧ್ಯಮದವರು ಕೇಳಿಕೊಂಡರೂ ಕೂಡ ಅದಕ್ಕೆ ರಾಜ್ಕುಂದ್ರ ಗಮನ ನೀಡಲಿಲ್ಲ